That is Mahendra.
ರಾಮಹೇಂದ್ರ ದೇವತೆಗಳ ರಾಜನಾಗಿ ನಮ್ಮೇ ಊರ್ವಶರ ಲೀಲಾಜಲದಲ್ಲಿ ಲೀಲಾಜಲದಲ್ಲಿ ಸ್ವರ್ಗಾಧಿಪತಿಯಾದರೆ ಈ ಮಹೇಂದ್ರ ರಕ್ತ ಸಿಂಹಾಸನದಿ ಚೋಗಿಸಿಕೊಳ್ಳವನ. ಅಂಥದರಲ್ಲಿ ಅಕಸ್ಮಿತ್ ಬಡಕುಂಡಿ ಕೃಷ್ಣ ನಮಗೆ ಎದುರು ಆನಂದ್ರೆ ಅವನ ತಂದೆಯ ತರ ಅವನ ರಕ್ತ ಹರಿಸಿದಾಗ ನನ್ನ ಮನಸ್ಸಿಗೆ ಶಾಂತಿ. ಏ ಕೃಷ್ಣ ಈ ಕಲಿಯುವುದ ಕಿರಾತಕನನ್ನು ಎದುರು ಹಾಕಿಕೊಂಡು ಮಗನ ನಿನ್ನ ಸಾವನ್ನು ನೀನೇ ಬರಮಾಡಿಕೊಂಡೀಯ. ಕೇವಲ ತ್ರಿಶೂರಕ್ತೆಯ ಸಲುವಾಗಿ ಹಸ್ತಕ್ಷೇಪ ಮಾಡಿದ ನಿನ್ನ ಹೊಲದಲ್ಲಿಯೇ ರಸ್ತೆಯನ್ನು ನಿರ್ಮಾಣ ಮಾಡಿ ನಂತರ ಮೋಹಕ ಪುಷ್ಪದಂತೆ ತುಂಬಿ ತಿರುಗುತ್ತಿರುವ ನಿನ್ನ ತಂಗಿ ಸುಭದ್ರೆಯನ್ನು ಎಳೆದುಕೊಂಡು ಬಂದು ಅವಳನ್ನು ಬೆತ್ತಲೆಯನ್ನಾಗಿ ಮಾಡಿ ಅವಳ ದೇಹದ ಒಂದೊಂದು ಅಂಗಾಂಗಗಳಿಗೂ ಮುತ್ತಿಟ್ಟು ನನ್ನ ಕಾಮದ ಅವನು ತೀರಿಸಿಕೊಳ್ಳಿದ್ದರೆ ನನ್ನ ಹೆಸರು ರಸಿಕರ ರಾಜ ಪೊಲೀಸ್ ಪಾಟೀಲ್ ಮಹೇಂದ್ರನೇ ಅಲ್ಲ. ಕೀರ್ತಿ ಮಗನೇಕಂತ ಎಷ್ಟು ಮಂದಿ ಅದಾರ ಎಷ್ಟು ಮಂದಿ ಒಳಗದ ಅಂತ ಲೆಕ್ಕ ಮಾಡಿದ್ರಿ. ಮೊದಲು ಆ ಕೃಷ್ಣನ ಸಾವಿಗೆ ಒಂದು ಉಪಾಯ ಹೇಳು ಅಂದ್ರೆ ಬೇಕೆ ಹಾಕಿ ನಗತ್ತಿನಲ್ಲಿ ಅದು ಬೇಕಿ ನನ್ನ ಮಗನೇ ಆಗಬೇಕಲ್ರಿ ಕೀರ್ತಿ ಬರೇನಿದೆ. ನೀನು ನಿಜವಾಗಲೂ ಕೀರ್ತಿಪತಿಯಾಗಿದ್ದರೆ ಆ ಕೃಷ್ಣನ ಆಸ್ತಿಯ ಜೊತೆಗೆ ಅವನ ಆಸ್ತಿಯ ಬೇಕು. ಹಾಕು ಮೊದಲು ಇದಕ್ಕೊಂದು ಪ್ಲಾನ್. ಬಿಲಕ್ಕ ನಾ ಹಾಕೇನ್ರಿ ಒಂದು ಪ್ಲಾನ್ ನಮ್ಮ ಪಾತ್ನ ಬಂದ ಹಾಕಿ ತಂದ್ಬಿಡ್ರಿ ಅಂತ. ಬಂದು ನನಗೆ ಬಾಯಿಗೆ ಬಂದ ಮಾತನಾಡುವೇ ಪಕ್ಷ ಧರ್ಮ ನ್ಯಾಯ ನೀತಿಯನ್ನು ಮರೆತ ಮಾತನಾಡುವ ನಿಮ್ಮಂತ ಕೋಪಿಸಿಕೊಳ್ಳುವವರಿಗೆ ಮಗಳಿಸಲು ಬಂದಿರುವ ನಿಮ್ಮ ಪಾಲ್ಯ ಮದರ್ನ ಅರ್ಜುನ ಏಕತಾರೋಡಿ ಶ್ರೀಮಂತಿಗೆ ಸಖಿಯಿಂದ ಬಡವರ ಮೇಲೆ ದಬ್ಬಾಯಿಕೆ ಮಾಡಿ ಆಸ್ತಿಗಳಿರಿಕೆ ನಾಚಿಕೆ ಜನ್ಮಕ್ಕೆ ಮಾವ ಕೃಷ್ಣ ಹೊಲಲ್ಲಿ ಬಿಎಸ್ ರಸ್ತೆ ನಿರ್ಮಿಸಲು ರೌಡಿಗಳನ್ನು ಕಳಿಸಿರುವಂತೆ ಯಾಕೆ? ಅದು ನನಗೆ ಅವಶ್ಯ ಇರುವ ಜಾಗ. ಅದಕ್ಕೆ ಅವಶ್ಯವಿದ್ದರೆ ಕೇಳಿ ಬಳಕ್ಕರಾಗಿ ಒಬ್ಬರು ಆಸ್ತಿಗಳಿಕೆ ನಿಮ್ಮ ಅಪ್ಪಂಗ ನೀನೇನು ಲೇಖುತ್ತೆ ನಾನು ಕಳಿಸಿದಾಗ ಗಂಟಲನ್ನು ಕಡಿದು ಹಾಕೆ ಬೆನ್ನಿಗೆ ಕಟ್ಟಿಕೊಂಡಿರುವ ಈ ಮಹೇಂದ್ರನಿಗೆ ಯಾರ ಭಯವನು ಇಲ್ಲ. ಇವನು ಮರಣವನ್ನೇ ಮೀರಿ ನಿಂತಿರುವ ಮೃತ್ಯುಂಜಯ. ನನ್ನ ಆಸ್ತಿ ಸನಿಯ ಬರಬೇಡಂದು ಎಚ್ಚರಿಸಲಿಕ್ಕೆ ಅಚ್ಚರ ಅದು ನನಗೆ ಅಚ್ಚರ
ಎತ್ತರ ಎಂಬ ಮೂರು ಅಕ್ಷರದ ಶಬ್ದ ನನಗೆ ಗೊತ್ತಿದ್ದರೆ ನಾನು ಈ ಹೇಸಿ ಕಾಯಕ್ಕೆ ಕೈ ಹಾಕುತ್ತಿರಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲಾಂದ್ರೆ ನಿಮ್ಮನ್ನು ಜೀವ ಸಹಿತದಿಂದ ಬಿಡಲಾರಣ್ಯ ಮಕ್ಕಳ ಎತ್ತರದಿಂದರೆ ಶ್ರೀಮಂತಿಗೆ ಶಕ್ತಿಯಿಂದ ಶ್ರೀಮಂತಿಕೆ ಶಕ್ತಿಯಿಂದ ದರ್ಪದಿಂದ ಮರೆಯಬೇಡ. ದರ್ಪಗೌರಿಯ ಮಹಾಭಾರತ ದುರ್ಯೋಧನ ತನ್ನ ಆಸ್ತಿಯನ್ನು ಕೊನೆಯಕ್ಕೆ ಪಾಂಡವ ರಾಜ್ಯ ಪಡೆದು ತನ್ನ ಪಡೆಯನ್ನು ಎದುರಿಸಿಕೊಂಡ ಅವರಂತೆ ನೀ ರಸ್ತೆಗೆ ಮುಂದಾಗಿದ್ದೇ ಅವರ ಹಿಂದಿನ ತಡೆ ಮರೆಯಬೇಕಾಗುತ್ತದೆ. ಬಲು ಎತ್ತರ ಅಂಬು ಆ ಕುರುಕ್ಷೇತ್ರ ಸಂಧಾನಕ್ಕೆ ಕೃಷ್ಣ ಬಂದಿದ್ದ. ಇಂದು ಈ ಭೂಕ್ಷೇತ್ರ ಸಂಧಾನಕ್ಕೆ ಈ ಕೃಷ್ಣ ಬಂದಿದ್ದಾನೆ. ಆ ಕೌರವನಂತೆ ನೀನು ನೀನು ಇಲ್ಲಿ ಆ ಕೌರವನಂತೆ ಇಲ್ಲಿ ಒಪ್ಪದಿದ್ದರೆ ಇಬ್ಬಾಗ ಹೋಗುದು ಖಂಡಿತ. ಅದಕ್ಕಿಂತ ಪೂರ್ವದಲ್ಲಿ ನಿಮ್ಮನ್ನು ಕತ್ತಿ ಕತ್ತಿ ಸಾಯಿಸಿ ಬಿಡಬಾರದು. ಈ ನಾಗರ ಸರ್ಪದ ಹಣ್ಣನ್ನು ಕೆತ್ತ ಹಣದಿಂದ ಇಡೀ ನಾಡನ್ನೇ ಗೆಲ್ಲಬೇಕೆಂದಿರುವ ಈ ಮಹೇಂದ್ರನಿಗೆ ಸಾವಿನ ಬೆದರಿಕೆ ತೋರಿಸುವ ಯಾ ಮಗನೇ, ನನ್ನ ತಾಕತ್ತು ಏನು ಅಂತ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅದೇ ರಸ್ತೆಯಲ್ಲಿ ನಮ್ಮಿಬ್ಬ ಕುಸ್ತಿಯ ಅದಕ್ಕಾಗಿ ಹೋಗೋದು ಈ ನಿಮ್ಮ ಪ್ರಾಣ నాకు పేయి చేసుకోవాలి లేదంటే దింపేస్తావు. ఏ కితాపతి ನಿದ್ದಿ ಮಾಡ್ಕೊಂತ ಹೇಳಿದ್ನೀಗ ಅವ್ರಿಗೆ ಎದಿಗೆ ಪಾಟ್ನ ಗುಂಡಾಕ್ರಿ ಅಂತ ಗುಂಡು ಹಾಕಿ ಅವನನ್ನು ಎತ್ತರ ಸೇಳಬಹುದಾಗಿತ್ತು. ಬಟ್ ನನ್ನ ಬಂಧು ಕುರಿನವರಿಗಂತ ಡಿಸಿ ಆಫೀಸ್ಗೆ ಹೋಗಿದೆ, ಅದಕ್ಕಾಗಿ ಅವನನ್ನು ಸುಮ್ಮನೆ ಬಿಟ್ಟೆ. ಅದೇ ಅಂತ ಮೊದಲು ಬಿಡಿಸಿ ಹೇಳಿ ರೋಷ ಯಾರಿಗಾಗಿ? ಅದೇ ಅದೇ ಆ ಕೃಷ್ಣ ಅರ್ಜುನರ ಸಲುವಾಗಿ ಅವರು ನನ್ನ ಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡಿ ಹೋಗಿದ್ದಾರೆ. ಪಾದದಿಂದ ನೆತ್ತಿಯವರೆಗೂ ಊರಿ ಹತ್ತಿದಾ ಇದೆ.
كريشنا أرجونا نعم 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 نعم